ಹಾಯ್ ಫ್ರೆಂಡ್ಸ್, ನನ್ನ ವಿಡಿಯೋಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ತುಂಬಾ ಟೇಸ್ಟಿಯಾದಂತಹ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಸೂಪ್ ಮಾಡ್ತಾ ಇದ್ದೇನೆ. ನುಗ್ಗೆಕಾಯಿಯನ್ನು ಹೆಚ್ಚಿನವರು ತಿಂದಿರ್ತೀರಾ, ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಅದರ ಸೊಪ್ಪು ಕೂಡ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಇದರಲ್ಲಿ ವಿಟಮಿನ್ ಸಿ, ಕ್ಯಾಲ್ಶಿಯಂ, ಪೊಟ್ಯಾಶಿಯಂ, ಪ್ರೋಟೀನ್, ಕಬ್ಬಿಣಾಂಶ, ಹೀಗೆ ಎಲ್ಲ ತರಹದ ಜೀವಸತ್ವಗಳು ಈ ನುಗ್ಗೆ ಸೊಪ್ಪಿನಲ್ಲಿ ಇರ್ತದೆ. ಚಳಿಗಾಲದ ದಿನಗಳಲ್ಲಿ ಶೀತ, ನೆಗಡಿ, ಕೆಮ್ಮು, ವೈರಲ್ ಇನ್ಫೆಕ್ಷನ್ಗಳ ಸಮಸ್ಯೆಗಳು ಸಾಮಾನ್ಯ. ಇಂತಹುದರಲ್ಲಿ ನುಗ್ಗೆ ಸೊಪ್ಪಿನ ಸೇವನೆ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿ ಪಡೆಯಬಹುದು. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಬಾಣಂತಿಯರಲ್ಲಿ ಎದೆ ಹಾಲನ್ನು ಹೆಚ್ಚಿಸಲು ಸಹಕಾರಿ. ಗರ್ಭಿಣಿಯರು ನುಗ್ಗೆ ಸೊಪ್ಪನ್ನು ಸೇವನೆ ಮಾಡಿದರೆ ಮಗುವಿನ ಆರೋಗ್ಯ ಚೆನ್ನಾಗಿರ್ತದೆ. ಸ್ಥೂಲಕಾಯ, ಮೂತ್ರದಲ್ಲಿನ ಕಲ್ಲು, ಬಿಪಿ, ಶುಗರ್, ಕೂದಲಿನ ಆರೋಗ್ಯಕ್ಕೆ, ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ, ಮೂಳೆಗಳ ಆರೋಗ್ಯ, ಮುಖದಲ್ಲಿನ ಮೊಡವೆಗಳಿಗೆ, ಕಣ್ಣಿನ ಆರೋಗ್ಯಕ್ಕೆ, ತಲೆನೋವಿಗೆ, ಇರ್ರೆಗ್ಯುಲರ್ ಪೀರಿಯಡ್ಗೆ ಇದು ಅತ್ಯುತ್ತಮ ಔಷಧಿ. ನುಗ್ಗೆಸೊಪ್ಪು ಎಲ್ಲಿಯಾದರೂ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡೋದನ್ನು ಮರೆಯಬೇಡಿ. ನುಗ್ಗೆಸೊಪ್ಪನ್ನು ಸೇವನೆ ಮಾಡಿ ನೀವು ಕೂಡ ಆರೋಗ್ಯವಾಗಿರಿ. ಈಗ ನುಗ್ಗೆಸೊಪ್ಪಿನ ಸೂಪು ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ನುಗ್ಗೆಸೊಪ್ಪನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಒಂದು ಹಿಡಿಯಷ್ಟು ತಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಇದಕ್ಕೀಗ ಒಂದು ಕಟ್ ಮಾಡಿದ ಟೊಮೆಟೊ, 3-4 ಎಳೆ ಸಿಪ್ಪೆ ತೆಗೆದಂತಹ ಬೆಳ್ಳುಳ್ಳಿ, ಬೇಕಿದ್ರೆ 1 ಕಾಯಿಮೆಣಸನ್ನು ಹಾಕಿ, 1 ಸ್ಪೂನ್ ಹಳದಿ ಪೌಡರ್, 1 ಸ್ಪೂನ್ ಜೀರಿಗೆ, 2-3 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಅಥವಾ ಕುಕ್ಕರಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದೀಗ ಚೆನ್ನಾಗಿ ಬೆಂದಿದೆ. ಇದರ ನೀರನ್ನೆಲ್ಲ ಒಂದು ಪಾತ್ರೆಗೀಗ ಸೋಸ್ಕೊಳ್ತೇನೆ. ನಂತರ ಬೇಯಿಸಿಕೊಂಡಂತಹ ಈ ಸೊಪ್ಪನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರದೇ ಬೇಯಿಸಿದ ನೀರನ್ನು ಸ್ವಲ್ಪ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ಕಾಯಿ ಮೆಣಸು ಹಾಕಿದರೆ ತೆಗೆದು ರುಬ್ಕೊಳ್ಳಿ, ಸ್ವಲ್ಪ ಖಾರ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ. ಈಗ ರುಬ್ಬಿದ ಪೇಸ್ಟನ್ನು ಅದರದೇ ಬೇಯಿಸ್ಕೊಂಡ ನೀರನ್ನು ಹಾಕಿ ಪುನಃ ಸೋಸ್ಕೊಳ್ಬೇಕು. ನೋಡೀಗ ಈ ಸೂಪನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ತೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಷ್ಟು ಬೇಕಂತ ನೋಡಿಕೊಂಡು ಕಾಳುಮೆಣಸಿನ ಪೌಡರ್ ಅನ್ನು ಹಾಕಿ ಇದನ್ನು ತುಂಬಾ ಕುದಿಸಿಕೊಳ್ಳೋದು ಬೇಡ. ನಮಗೆ ಕುಡಿಲಿಕ್ಕೆ ಎಷ್ಟು ಹದ ಬೇಕಂತ ನೋಡಿಕೊಂಡು ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಬಿಸಿ ಬಿಸಿಯಾದಂತಹ ನುಗ್ಗೆ ಸೊಪ್ಪಿನ ಸೂಪ್ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರ್ತದೆ ಇದು. ಈ ಸೂಪನ್ನು ನೀವು ಕೂಡ ಮಾಡಿ ನೋಡಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಪೋಸ್ಟ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರಲಿಕ್ಕೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು.